ಕ್ಲಾಸ್ ಬಹಳಷ್ಟು ದಿನಗಳಿಂದ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. 9th ಕ್ಲಾಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ದೆ. ಒಂದು ಸ್ವಲ್ಪ ನೆಮ್ಮದಿ ಇದೆ ಮತ್ತೆ ನಾನು ಹಂಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ರೈಟ್ ಟೈಮನ್ನು ಫಿಕ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೊ ಸಾರಿ. ಆದರೆ ಫಸ್ಟ್ ಚಾಪ್ಟರ್ನ ನಾನು ಏನಪ್ಪ ಅಂದರೆ ರಜೆಯಲ್ಲಿ ಅಕ್ಟೋಬರ್ ರಜೆಯಲ್ಲಿ ಏನು ಮಾಡೋದಂದ್ರೆ ರಾಸಾಯನಿಕ ಸಮೀಕರಣ ಮತ್ತು ಕ್ರಿಯೆಗಳನ್ನು ಮುಗಿಸಿದೆ. ಅದೇ ಅದರ ಕ್ವಶನ್ ಆನ್ಸರ್ಸನ್ನು ಒಂದು ಸ್ವಲ್ಪ ನಿಮ್ಮ ಜೊತೆ ಏನು ಮಾಡ್ಬೇಕಂದ್ರೆ ನಾನು ಇನ್ನೂ ಡಿಸ್ಕಸ್ ಮಾಡಬೇಕು, ಮಾಡಿ ಡಿಸ್ಕಸ್ ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ. ಹೌದಾ, ಈಗ ಲಾಸ್ಟ್ ಇಯರು ಏನಪ್ಪಾ ಅಂದರೆ 70% ಸಿಲೆಬಸ್ ಇತ್ತು, 30% ಸಿಲೆಬಸ್ ಇರಲಿಲ್ಲ. 30%ನ ಮೊದಲು ನಿಮ್ಮ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ರಿವಿಷನ್ ಕ್ಲಾಸಸ್ಸನ್ನು ಹಾಕ್ತೀನಿ ಅಂತ ನಾನು ಹೇಳಿದ್ದೀನಿ. ಆ ಪ್ರಕಾರವಾಗಿ ರಾಸಾಯನಿಕ ಸಮೀಕರಣ ಮತ್ತು ಕ್ರಿಯೆಗಳು ಚಾಪ್ಟರ್ ಪೂರ್ತಿಯಾಗಿ ಮುಗಿತು. ಇನ್ನು ಕಣ್ಣು ಮತ್ತು ವರ್ಣಮಯ ಜಗತ್ತಿನಲ್ಲಿ ಒಂದು 50% ಕಾನ್ಸೆಪ್ಟ್ ಅನ್ನು ನಾನು SSLC ಎಕ್ಸಾಮ್ ಮುಗಿದ ನಂತರ ಏಪ್ರಿಲ್ ಮೇ ಅಲ್ಲಿ ಮುಗಿಸಿದ್ದೆ. ಹೌದಾ, ಒಂದಷ್ಟು ಕಾನ್ಸೆಪ್ಟ್ಸ್ ಏನಾಗಿದೆ ಅಂದರೆ ಇನ್ನೂ ಇದಾವ. ಹಂಗಾದ್ರೆ ಆ ಒಂದಷ್ಟು ಕಾನ್ಸೆಪ್ಟ್ಸ್ಗಳನ್ನ ಏನ್ ಮಾಡೋಣ ಅಂದ್ರೆ ಈಗ ಡಿಸ್ಕಸ್ ಮಾಡುವಂತ ಕೆಲಸವನ್ನ ಮಾಡೋಣ. ಹಂಗಾದ್ರೆ ನಾವು ಏನ್ಪಾ ಅಂದ್ರೆ ಕಣ್ಣು ಮತ್ತು ವರ್ಣಮಯ ಜಗತ್ತು ಚಾಪ್ಟರ್ಲಿ ಈಗಾಗಲೇ ಕಣ್ಣು ಮತ್ತು ಅದರ ಭಾಗಗಳ ಬಗ್ಗೆ ತಿಳ್ಕೊಂಡಿದ್ದೀವಿ, ಕಣ್ಣಿನ ದೋಷಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಆಮೇಲೆ ಈ ಹಿಂದಿನ ಕ್ಲಾಸ್ ಅಲ್ಲಿ ಅಂದ್ರೆ ಏನು ಈ ಹಿಂದಿನ ಕ್ಲಾಸ್ ಅಲ್ಲಿ ಏನು ನ್ಯೂಟನ್ನ ಪ್ರಯೋಗ ಏನ್ಪಾ ಅಂದ್ರೆ ಏನು ಸೂರ್ಯನಿಂದ ಹೊರಡುವಂತಹ ಬೆಳಕನ್ನ ಸಂಯೋಜಿತ ಬೆಳಕು ಅಥವಾ ಸಂಕೀರ್ಣ ಬೆಳಕಂತ ಕರಿತೀವಿ. ಆ ಸಂಯೋಜಿತ ಬೆಳಕು ಸಂಕೀರ್ಣ ಬೆಳಕು ಎಲ್ಲಾ ಏನು ಬೆಳಕನ್ನ ಹೊರಡಿಸುವಂತ ಆಕಾರಗಳಿಂದ ಉಂಟಾಗ್ತದ, ಅದು ವರ್ಣ ವಿಭಜನೆಗೆ ಒಳಗಾಗ್ತದ. ಯಾಕಂದ್ರೆ ಸಂಕೀರ್ಣ ಯಾವಾಗ ಹೇಳ್ತೀವಿ, ಅದು ಹಲವು ಘಟಕ ಬಣ್ಣಗಳನ್ನ ಹೊಂದಿದಾಗ. ಆಮೇಲೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ವರ್ಣ ವಿಭಜನೆ ಬಗ್ಗೆನೂ ಅಭ್ಯಾಸ ಮಾಡಿದ್ವಿ. ವರ್ಣ ವಿಭಜನೆ ಹೌದಾ, ಒಂದು ಸಂಯೋಜಿತ ಅಥವಾ ಸಂಕೀರ್ಣ ಬೆಳಕನ್ನ ಸೂರ್ಯನ ಬೆಳಕನ್ನ ಅದರ ಘಟಕ ವರ್ಣಗಳಾಗಿ ವಿಭಜಿಸುವಂತಹ ಪ್ರಕ್ರಿಯೆ ಏನ್ಪಾ ಅಂದ್ರೆ ವರ್ಣ ವಿಭಜನೆ. ಹಂಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವೇನು ಅಭ್ಯಾಸ ಮಾಡ್ಬೇಕಂದ್ರೆ ಕಾಮನ ಬಿಲ್ಲು. ಹೌದಾ, ಕಾಮನ ಬಿಲ್ಲು ಹೇಗೆ ಉಂಟಾಗ್ತದ, ಕಾಮನ ಬಿಲ್ಲು ಹೇಗೆ ಉಂಟಾಗ್ತದೆ. ಕಾಮನ ಬಿಲ್ಲು ಏನ್ಪಾ ಅಂದ್ರೆ ಒಂದು ನೈಸರ್ಗಿಕ ರೋಹಿತಕ್ಕೆ ಉದಾಹರಣೆ. ಕಾಮನ ಬಿಲ್ಲಿನ ಒಂದು ನೈಸರ್ಗಿಕ ರೋಹಿತಕ್ಕೆ ಉದಾಹರಣೆ. ಹಂಗಾದ್ರೆ ಅದು ಹೇಗೆ ಉಂಟಾಗ್ತದ ಅನ್ನೋದನ್ನ ನೋಡೋಣ. ನೋಡ್ರಿ, ಕಾಮನ ಬಿಲ್ಲು ಏನೋ ಒಂದ್ ಸ್ವಲ್ಪ ಡಕ್ಷಿಣಗಳಲ್ಲಿ ಇಲ್ಲ, ಅದನ್ನು ಸೂರ್ಯ ಯಾವಾಗ ನೆತ್ತಿಯ ಮೇಲೆ ಇರ್ತಾನ ಅಂತ ಹೇಳಿ ಏನೋ ಬೆಳಕಿನ ವರ್ಣ ವಿಭಜನೆಯಲ್ಲಿ ನಾವು ಒಂದು ಅಶ್ರಣಕ್ಕೆ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಅದು 7 ಬಣ್ಣಗಳಾಗಿ ವಿಭಜನೆ ಹೊಂದ ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ. 6 ಬಣ್ಣಗಳು ಸೇಮ್. ಅದೇ ರೀತಿ ಇಲ್ಲಿ ಅಶ್ರಗ ಅಥವಾ ತ್ರಿಭುಜ ಪಾದ, ಗಾಜಿನ ತ್ರಿಭುಜ ಪಾದ ಪಟ್ಟಕ ಏನ್ಪಾ ಅಂದ್ರೆ ಬೆಳಕಿನ ವರ್ಣ ವಿಭಜನೆ ಹೆಂಗ ನಡೆಸಲ್ಲ, ಹಂಗ ಮಳೆ ಹನಿ ಏನ್ ಮಾಡ್ತದ ಅಂದ್ರೆ ಸೂರ್ಯನ ಬೆಳಕನ್ನ ವರ್ಣ ವಿಭಜನೆಗೆ ಒಳಪಡಿಸಿ ಕಾಮನ ಬಿಲ್ಲು ಉಂಟಾಗುವಾಗ ಮಾಡ್ತದೆ. ಕಾಮನ ಬಿಲ್ಲು ಏನಾಗ್ತದ ಉಂಟಾಗುವ ಹಾಗೆ ಅಂದ್ರೆ ಹೆಂಗೆ ಉಂಟಾಗ್ತದ ಅನ್ನೋದ್ ನೋಡೋಣ. ಯಾವಾಗ ಸೂರ್ಯನ ಬಿಸಿಲು ಪ್ರಖರವಾಗಿರ್ತದ ಆಮೇಲೆ ಅಂತಹ ವೇಳೆಯಲ್ಲಿ ಮಳೆ ಆಗ್ತಿರ್ತದ. ಸೂರ್ಯನ ಬಿಸಿಲು ಪ್ರಖರವಾಗಿರ್ತದ ಮತ್ತು ಅಂತಹ ವೇಳೆಯಲ್ಲಿ ಏನಾಗ್ತಿರ್ತದ ಮಳೆ ಆಗ್ತಿರ್ತದ. ಅಂತಹ ವೇಳೆಯಲ್ಲಿ ಸೂರ್ಯನ ಬೆಳಕಿನ ಕಿರಣಗಳು ಏನಾಗ್ತವೆ ಅಂದ್ರೆ ಮಳೆ ಹನಿ ನೀರನ್ನ ಪ್ರವೇಶಿಸ್ತವ. ಪ್ರವೇಶಿಸಿ ಇದು ವಿರಳ ಮಾಧ್ಯಮ, ನೀರಿನ ಹನಿ, ಮಳೆ ನೀರಿನ ಹನಿ ಏನ್ಪಾ ಅಂದ್ರೆ ದಟ್ಟ ಮಾಧ್ಯಮ. ಅದ ಮಳೆ ನೀರಿನ ಹನಿಯಲ್ಲಿ ಪ್ರವೇಶಿಸಿದಾಗ ವಕ್ರೀಭವನಕ್ಕೆ ಒಳಗಾಗ್ತವ. ಕಿಕ್ಕನ್ನ ಬದಲಾಯಿಸಿದವರು ವಕ್ರೀಭವನಕ್ಕೆ ಏನಾಗ್ತವ ಒಳಗಾಗ್ತವ. ವಕ್ರೀಭವನಕ್ಕೆ ಒಳಗಾಗಿ ಆಂತರಿಕವಾಗಿ ಪ್ರತಿಫಲಿಸಲ್ಪಡ್ತಾವ. ಹೌದಾ, ಆಂತರಿಕವಾಗಿ ಪ್ರತಿಫಲಿಸಲ್ಪಡೋದನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ. ಸಂಪೂರ್ಣ ಆಂತರಿಕ ಪ್ರತಿಫಲನ. ಹಂಗಾದ್ರೆ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ಏನು? ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ಏನು? ಬೆಳಕು ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸ್ತಾ ಇರಬೇಕು. ಆಮೇಲೆ ಚಲಿಸುವಂತಹ ಬೆಳಕಿನ ಕಿರಣದ ಕೋಣ ಏನೈತಲ್ಲ ಅದು ಕ್ರಾಂತಿ ಕೋಣಕ್ಕಿಂತ ಹೆಚ್ಚಾಗಿರ್ಬೇಕು, 90 ಡಿಗ್ರಿಗಿಂತ ಹೆಚ್ಚಾಗಿರ್ಬೇಕು. ಆವಾಗ ಏನಾಗ್ತದ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗ್ತದ. ನಾವು ಈ ಹಿಂದಿನ ಕ್ಲಾಸ್ಗಳಲ್ಲಿ ಮರೀಚಿಕೆ ಉಂಟಾಗ್ಲಿಕ್ಕೆ ಹೌದಾ, ಅಥವಾ ಏನು ಬೇಸಿಗೆ ಕಾಲದಲ್ಲಿ ರೋಡ್ ಮೇಲೆ ಚಲಿಸ್ತಾ ಇದೀವಿ ಅಲ್ಲಲ್ಲಿ ರೋಡ್ಗಳ ಮೇಲೆ ನೀರು ಇದ್ದಂಗ ಅನಿಸ್ತದೆ, ಅದರಲ್ಲಿ ನೀರು ಇರೋದಿಲ್ಲ, ಅದಕ್ಕೂ ಕೂಡ ಕಾರಣ ಏನು? ಸಂಪೂರ್ಣ ಆಂತರಿಕ ಪ್ರತಿಫಲನ. ಹಾಗಾದ್ರೆ ಏನು ಮೊದಲು ಏನಾಗ್ತದೆ ಅಂತ ಹೇಳಿದೆ, ಸೂರ್ಯನಿಂದ ಹೊರಟಂತ ಬೆಳಕಿನ ಕಿರಣಗಳು ನೀರಿನಲ್ಲಿ ಪ್ರವೇಶಿಸಿ ವಕ್ರೀಭವನಕ್ಕೆ ಒಳಗಾಗ್ತವ, ಆಮೇಲೆ ಆಂತರಿಕ ಪ್ರತಿಫಲನಕ್ಕೆ ಒಳಗಾಗ್ತವ. ಆಂತರಿಕ ಪ್ರತಿಫಲನದಿಂದ ಹೊರಬರುವಂತಹ ಕಿರಣಗಳು ಮತ್ತೆ ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಬೇಕಾದ್ರೆ ಮತ್ತೆ ಏನಾಗ್ತವೆ ಅಂದ್ರೆ ವಕ್ರೀಭವನಕ್ಕೆ ಒಳಗಾಗ್ತವ. ವಕ್ರೀಭವನಕ್ಕೆ ಒಳಗಾಗಿ ಅದಾದ ನಂತರ ಏನಾಗ್ತಂದ್ರೆ ಈ ಮಳೆ ಹನಿ ಹೆಂಗ್ ವರ್ತಿಸ್ತದ ಅಂದ್ರೆ ಒಂದು ಕಿರುಪಟ್ಟಕ, ಇದೇನು ಅಶ್ರಗತ್ವ ಕಿರುಪಟ್ಟಕ, ಆ ಕಿರುಪಟ್ಟಕದಂತೆ ವರ್ತಿಸಿ ಸೂರ್ಯನ ಬಂದಂತಹ ಬೆಳಕಿನ ಕಿರಣಗಳನ್ನ ವರ್ಣ ವಿಭಜನೆಗೆ ಒಳಪಡಿಸಿ ಅದರ ಘಟಕ ಬಣ್ಣಗಳಾಗಿ ವಿಭಜನೆಗೆ ಒಳಪಡಿಸಿ ಹೌದಾ ಒಂದು ಏನ್ಪಾ ಅಂದ್ರೆ ದೃಶ್ಯವನ್ನು ಉಂಟು ಮಾಡ್ತವ. ಆ ದೃಶ್ಯನೇನ್ಪಾ ಅಂದ್ರೆ ಕಾಮನಬಿಲ್ಲು.
ಆ ದೃಶ್ಯವೇ ಏನೋ ಕಾಮನ ಬಿಲ್ಲು. ಫಾರ್ ಎಕ್ಸಾಂಪಲ್ ಸೂರ್ಯ ಈ ಕಡೆ ಇದ್ದಾನೆ ಅಂದ್ರೆ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತದೆ ಅಂದ್ರೆ ಕಾಮನ ಬಿಲ್ಲು ಉಂಟಾಗ್ತದೆ. ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತದೆ ಕಾಮನ ಬಿಲ್ಲು ಉಂಟಾಗ್ತದೆ. ಹೌದಾ? ಹಾಗಾದ್ರೆ ಕಾಮನ ಬಿಲ್ಲು ಉಂಟಾಗಬೇಕಾದ್ರೆ ಏನಪ್ಪ ಅಂದ್ರೆ ಮುಖ್ಯವಾದ ಎರಡು ಪ್ರಕ್ರಿಯೆಗಳು, ಒಂದು ಬೆಳಕಿನ ವರ್ಣ ವಿಭಜನೆ, ಇನ್ನೊಂದು ಸಂಪೂರ್ಣ ಆಂತರಿಕ ಪ್ರತಿಫಲ. ಹಂಗ ಅಂತ ಹೇಳಿ ಏನೋ ವಕ್ರೀಭವನ ಆಗಿಲ್ಲ ಅಂತಲ್ಲ, ವಕ್ರೀಭವನ ಯಾವಾಗ ಬೆಳಕು ವಿರಳ ಮಾಧ್ಯಮದಿಂದ ದಟ್ಟ ಮಾಧ್ಯಮಕ್ಕೆ ಚಲಿಸ್ತದೆ, ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸ್ತದೆ, ವಕ್ರೀಭವನ ಉಂಟಾಗ್ತದೆ. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಚದುರಿಕೆನೂ ಉಂಟಾಗ್ತದೆ, ಈ ಎಲ್ಲಾ ಪ್ರಕ್ರಿಯೆಗಳಿಂದ ಕಾಮನ ಬಿಲ್ಲು ಉಂಟಾಗ್ತದೆ. ಆದ್ರೆ ಕಾಮನ ಬಿಲ್ಲು ಉಂಟಾಗ್ಲಿಕ್ಕೆ ಮುಖ್ಯ ಎರಡು ಪ್ರಕ್ರಿಯೆಗಳು ಸಹಾಯ ಮಾಡ್ತಾವ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಹೆಚ್ಚಾಗಿ ಕೇಳ್ತಿರ್ತಾರ, ಒಂದು ಸಂಪೂರ್ಣ ಆಂತರಿಕ ಪ್ರತಿಫಲನ, ಮತ್ತೊಂದು ಬೆಳಕಿನ ವರ್ಣ ವಿಭಜನೆ. ಹಾಗಾದ್ರೆ ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನಂತ ಹೇಳಿದೆ? ಬೆಳಕಿನ ವರ್ಣ ವಿಭಜನೆ ಅಂದ್ರೆ ಏನು? ಹೌದಾ, ಸೂರ್ಯನ ಬೆಳಕನ್ನ ಅಥವಾ ಸಂಯೋಜಿತ ಸಂಕೀರ್ಣ ಬೆಳಕನ್ನ ಅದರ ಘಟಕ ವರ್ಣಗಳಾಗಿ ವಿಭಜಿಸುವಂತಹ ಪ್ರಕ್ರಿಯೆಯನ್ನೇ ನಾವ್ ಏನ್ ಕೇಳ್ತೀವಿ? ಬೆಳಕಿನ ವರ್ಣ ವಿಭಜನೆ ಅಂತ ಕೇಳ್ತೀವಿ. ಏನ್ ಕೇಳ್ತೀವಿ? ಬೆಳಕಿನ ವರ್ಣ ವಿಭಜನೆ. ಹಾಗಾದ್ರೆ ಸರ್ ಏನು ಈ ಪ್ರಯೋಗವನ್ನ ಹೇಳ್ಬೇಕಾದ್ರೆ, ಒಂದು ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಇಲ್ಲಿ ಅಶೋಕಕ್ಕೆ ಅಥವಾ ಪ್ರಿಸಮ್ ಏಳು ಬಣ್ಣಗಳು ಬಿಂಬಗಾಯರ್ ಫಾರ್ಮ್ ಅಲ್ಲಿ ಸಿಗ್ತಾ ಇದ್ವು. ಹಂಗಾದ್ರೆ ಕಾಮನ ಬಿಲ್ನಲ್ಲಿ ನಮ್ಗೆ ಕೇವಲ ಮೂರು ಬಣ್ಣಗಳು ಸಿಗ್ತಾವಲ್ರಿ, ಉಳಿದ ಬಣ್ಣಗಳು ಏನು ಹೋದವು? ಹೌದಾ ನೋಡಿ, ಒಂದೇ ಒಂದು ಬೆಳಕಿನ ಕಿರಣವನ್ನ ಅಶ್ರಕ್ಕೆ ಹಾಯಿಸಿದಾಗ ಮಾತ್ರ ನಮ್ಗೆ ಏಳು ಬಣ್ಣ ಸಿಗ್ತಾವ. ನಾವು ಹಲವಾರು ಬೆಳಕಿನ ಕಿರಣಗಳನ್ನ ನಾವು ಅಶ್ರಕ್ಕೆ ಹಾಯಿಸ್ತಾ ಇದೀವಿ ಅಂದ್ರೆ ಅಲ್ಲೂ ಕೂಡ ಏನು ವರ್ಣ ವಿಭಜನೆ ಸರಿಯಾಗಿ ನಡೆದ ಒಂದು ಬಣ್ಣ ಇನ್ನೊಂದು ಬಣ್ಣದ ಮೇಲೆ ಅಧಿವ್ಯಾಪನೆ ಬರ್ತದೆ. ಒಂದು ಬಣ್ಣ ಇನ್ನೊಂದು ಬಣ್ಣದ ಮೇಲೆ ಏನಾಗ್ತದೆ? ಅಧಿವ್ಯಾಪನೆ. ಅದನ್ನು ಓವರ್ ಲ್ಯಾಪಿಂಗ್ ಅಂತ ಕರಿತೀವಿ. ಓವರ್ ಲ್ಯಾಪಿಂಗ್ ಆಗೋದ್ರಿಂದ ಕೆಲವು ಏನು ತರ ಕಡಿಮೆ ತರಂಗ ದೂರವನ್ನ ಹೊಂದಿದಂತ ಬಣ್ಣಗಳಿದಾವಲ್ಲ ವಿಭಗಯರಲ್ಲಿ, ಆ ಬಣ್ಣಗಳು ಮರೆಯಾಗ್ಬಿಡ್ತಾವ. ಹೌದಾ? ಯಾವ ತರಂಗ ದೂರ ಹೆಚ್ಚಿದೆ ಆ ಬಣ್ಣಗಳು ಮಾತ್ರ ಏನಾಗ್ತಾವ ಅಂದ್ರೆ ಗೋಚರಿಸ್ತಾವ. ಅದಕ್ಕೆ ಕಾಮನ ಬಿಲ್ಲಲ್ಲಿ ನಮ್ಗೆ ಮ್ಯಾಕ್ಸಿಮಮ್ ಆಗಿ ಮೂರು ಬಣ್ಣಗಳು ಕಾಣಿಸ್ತವೆ. ಮ್ಯಾಕ್ಸಿಮಮ್ ಎಷ್ಟು ಬಣ್ಣ ಕಾಣಿಸ್ತಾವ? ಮೂರು ಬಣ್ಣಗಳು ಕಾಣಿಸ್ತವೆ. ಹಂಗಾದ್ರೆ ಕಾಮನ ಬಿಲ್ಲು ಉಂಟಾಗ್ಲಿಕ್ಕೆ ಏನಪ್ಪಾ ಅಂದ್ರೆ ಪ್ರಕಾಶಮಾನವಾದ ದಿನ ಇರಬೇಕು, ಸೂರ್ಯನ ಬೆಳಕಿರಬೇಕು, ಅಂತಹ ವೇಳೆಯಲ್ಲಿ ಮಳೆ ಆಗ್ತಿರ್ಬೇಕು. ಆಮೇಲೆ ಆ ಮಳೆ ಹನಿಗಳು ಹೆಂಗ್ ವರ್ತಿಸ್ತಾವ? ಕಿರುಪಟ್ಟಕಗಳನ್ನು ತೋರ್ತಿಸ್ತಾವ. ಅದರಲ್ಲಿ ಬೆಳಕು ಏನಾಗ್ತದೆ ಅಂದ್ರೆ ಬೆಳಕಿನ ಕಿರಣ ಹಾಯ್ದು ವಕ್ರೀಭವನಕ್ಕೆ ಒಳಗಾಗಿ ಸಂಪೂರ್ಣ ಆಂತರಿಕ ಪ್ರತಿಫಲನಕ್ಕೆ ಒಳಗಾಗಿ ವರ್ಣ ವಿಭಜನೆಗೆ ಒಳಗಾಗಿ ಒಂದು ಏನು ಕಾಲ್ಪನಿಕ ದೃಶ್ಯವನ್ನು ಉಂಟು ಮಾಡ್ತದ, ಆ ದೃಶ್ಯನೇ ಕಾಮನ ಬಿಲ್ಲು. ಆಮೇಲೆ ಏನ್ಪಾ ಅಂದ್ರೆ ನಮ್ ಕಾಮನ ಬಿಲ್ಲು ಒಂದ್ ಸ್ವಲ್ಪ ಓರಿಯಾಗಿ ಕಾಣಿಸ್ತದೆ, ಆದ್ರೆ ಕಾಮನ ಬಿಲ್ಲು ಓರೆ ಆಗಿರೋದಿಲ್ಲ, ಅದು ಸ್ಟ್ರೈಟ್ ಲೈನ್ ಇರ್ತದ. ಆದ್ರೆ ನಮ್ ದೃಷ್ಟಿ ಯಾವಾಗ ದೂರದ ಕಡೆ ಚಲಿಸ್ತದಲ್ಲ, ದೂರದ ಕಡೆ ಚಲಿಸಿದಂಗೆ ಬಾಗಿಲಂಗ ಆಕಾಶ. ಹೌದಾ? ನಮ್ಗೆ ಹೆಂಗಂದ್ರೆ ಎಲ್ಲಾದ್ರ ಕಡೆ ಒಂದ್ ಬೌಂಡ್ ಎಲ್ಲೋ ಒಂದ್ ಕಡೆ ಬೌಂಡ್ರಿ ಇದ್ದಂಗೆ ಅನ್ನಿಸ್ತದೆ. ಯಾಕೆ? ದೂರ ಚಲಿಸಿದಂಗೆ ದೂರ ಚಲಿಸಿದಂಗೆ ಅದು ಬಾಗ್ತದೆ, ನಮ್ ದೃಷ್ಟಿ ಏನಾಗ್ತದೆ ಬಾಗ್ತದೆ. ಅದಕ್ಕೆ ಆಕಾಶ ಎಲ್ಲೋ ಬೌಂಡ್ರಿ ಇದೆ ಅಂತ ಅನ್ಸುತ್ತೆ. ಆದ್ರೆ ಆಕಾಶ ಇಲ್ವೇ ಇಲ್ಲ, ಆಕಾಶ ಅನ್ನೋದೇ ಇಲ್ಲ, ಅದು ಏನೋ ಫ್ಲಾಟ್ ಸರ್ಫೇಸ್ ತರ ಬೆಳಕಿನ ಚದುರಿಕೆಯಿಂದ ಉಂಟಾದಂತ ಒಂದು ನೀಲಿ ಬಣ್ಣ, ಫ್ಲಾಟ್ ಸರ್ಫೇಸ್. ಹೌದಾ? ಬಹಳಷ್ಟು ಏನಪ್ಪಾ ಅಂದ್ರೆ ಕಾಲ್ಪನಿಕ ಸಂಗತಿಗಳು, ಕಾಲ್ಪನಿಕ ಅಂದ್ರೆ ನಾವು ಫ್ಯಾಕ್ಚುಯಲ್ ಆಗಿದಾವ. ಆದ್ರೆ ನಮ್ ದೃಷ್ಟಿ ದೂರ ಚಲಿಸ ಹಾಗೆ ಸ್ವಲ್ಪ ಏನಾಗ್ತದೆ ಬಾಗ್ತದೆ. ಅದಕ್ಕೆ ಕಾಮನ ಬಿಲ್ಲು ಕೂಡ ಬಾಗಿದ ತರ ಕಾಣಿಸ್ತದೆ, ಆಕಾಶ ಕೂಡ ಬಾಗಿದ ತರ ಕಾಣಿಸ್ತದೆ. ಹೌದಾ? ಹಲವಾರು ಮತ್ತೇನಪ್ಪಾ ಅಂದ್ರೆ ಇಲ್ಲಿ ಏನಾಗ್ತಂದ್ರೆ ದಿನನಿತ್ಯ ಜೀವನದಲ್ಲಿ ಅನ್ವಯಿಸುವಂತ ಸಂಗತಿಗಳು ಬರ್ತಾವ. ಹಾಗಾದ್ರೆ ನಾವು ಜೋಗ ಜಲಪಾತ ಆಗಿರ್ಬೋದು ಅಥವಾ ನಮ್ ಗೋಕಾಕ್ ಫಾಲ್ಸ್ ಆಗಿರ್ಬೋದು, ಇಲ್ಲಿ ನೀರು ಬಿದ್ದು ಅದ್ರ ನೀರಿನಿಂದ ಚಿಮ್ಮಿದಂತ ಏನು ಮಂಜಿರ್ತದಲ್ಲ, ಆ ಮಂಜಿನ ಕೆಳಗಡೆ ಭಾಗದಲ್ಲಿ ಹೋಗಿ ನಿಂತು ಏನೋ ಪ್ರಕಾಶ ಮಾಡುವಾಗ ಸೂರ್ಯ ಇರುವಂತ ದಿನಗಳಲ್ಲಿ ನೋಡಿದಾಗ ಯಾವತ್ತೂ ಕೂಡ ಏನಪ್ಪಾಂದ್ರೆ ಅತ್ಯಂತ ಚಿಕ್ಕ ಪ್ರಕಾರದ ಕಾಮನ ಬಿಲ್ಲು ಉಂಟಾಗ್ತಿರ್ತದೆ. ಬೇಡ, ಈಗ KRS ಅಲ್ಲಿ ಅಥವಾ ನಮ್ಮ ಏನಪ್ಪಾಂದ್ರೆ ಆಲ್ಮಟ್ಟಿಯಲ್ಲಿ ನೀರಿನ ಕಾರಂಜಿ ವ್ಯವಸ್ಥೆ ಏನ್ ಮಾಡಿದಾರೆ, ಆ ಕಾರಂಜಿಯಲ್ಲೂ ಕೂಡ ನಮ್ಗೆ ಏನಾಗ್ತದೆ ಅಂದ್ರೆ ಕಾಮನ ಬಿಲ್ಲು ಕಾಣಿಸ್ತದೆ. ಅಲ್ಲೂ ಕೂಡ ನಡೆಯುವಂತ ಪ್ರಕ್ರಿಯೆ ಇದೆ, ಅಲ್ಲೂ ಕೂಡ ನಡೆಯುವಂತ ಪ್ರಕ್ರಿಯೆ ಇದೆ. ಹಂಗಾದ್ರೆ ಈ ರೀತಿಯಾಗಿ ನಾವು ನೈಸರ್ಗಿಕ ಕಾಮನ ಬಿಲ್ಲನ್ನು, ಇದು ಏನಪ್ಪಾ ಅಂದ್ರೆ ಕೃತಕ ವರ್ಣ ವಿಭಜನೆ, ಆದ್ರೆ ಇದು ನೈಸರ್ಗಿಕ ವರ್ಣ ವಿಭಜನೆ. ಕಾಮನ ಬಿಲ್ಲು ಉಂಟಾಗೋಕೆ ಏನಪ್ಪಾ ನೈಸರ್ಗಿಕ ವರ್ಣ ವಿಭಜನೆ. ಆಮೇಲೆ ಕಿರುಪಟ್ಟಕ ಆಶ್ರಯದಂತೆ ಪ್ರಿಸಂ ತರ ಯಾವ ತರ ವರ್ತಿಸ್ತದೆ ಅಂದ್ರೆ ಮಳೆ ಎಣ್ಣೆ. ಆಮೇಲೆ ಕಾಮನ ಬಿಲ್ಲು ಉಂಟಾಗ್ಲಿಕ್ಕೆ ಮುಖ್ಯ ಕಾರಣ ಸಂಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ವರ್ಣ ವಿಭಜನೆ. ಆಂತರಿಕ ಪ್ರತಿಫಲನ ಹೆಂಗ್ ಉಂಟಾಗ್ತದೆ ಅಂತ ಹೇಳಿದೆ, ಬೆಳಕು ದಟ್ಟ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸ್ತಾ ಇರಬೇಕು. ಆಮೇಲೆ ಹೊರ ಹೋಗುತ್ತಿರುವಂತ ಬೆಳಕಿನ ಕೋನ 90 ಡಿಗ್ರಿಗಿಂತ ಹೆಚ್ಚಿರ್ಬೇಕು, ಅವಾಗ ಕ್ರಾಂತಿ ಕೋನ ಅಂತ ಕರಿತೀವಿ, ಕ್ರಿಟಿಕಲ್ ಆಂಗಲ್. ಹೌದಾ? ಅವಾಗ ಮಾತ್ರ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗ್ತದೆ. ಒಂದು ವಜ್ರ ಒಂದು ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಸಾವಿರಾರು ಕಿರಣಗಳಾಗಿ ಹೊರಬರ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನಪ್ಪಾ ಅಂದ್ರೆ OFC ಆಪ್ಟಿಕ್ ಫೈಬರ್ ಕೇಬಲ್ ಸಂಪರ್ಕದಲ್ಲಿ ಅಂತರ್ಜಾಲ
ಸಂವಹನ ಇಂಥದ್ದೆಲ್ಲ ಬಳಕೆ ಆಗ್ತದೆ. ಯಾಕಂದ್ರೆ ನಾವು ತಂತಿರಹಿತ ಮಾಧ್ಯಮವಾಗಿ 2G, 3G, 4G, 5G ಅಂತ ಬಳಸ್ತಾ ಇದ್ದೀವಿ. ಅದು GB ಸ್ಪೀಡ್ ಅನ್ನು ಕೊಡಬಹುದು. ಆದ್ರೆ ಒಎಫ್ಸಿ ಕೇಬಲ್ಗಳಲ್ಲಿ ಟಿಬಿ ಟೆರಾಬೈಟ್ಗಳಲ್ಲಿ ಸ್ಪೀಡ್ ಅನ್ನು ಕೊಡುವಂತ ಸಾಮರ್ಥ್ಯ ಇದೆ. ಹೌದಾ? ಅದಕ್ಕೆ ಅತ್ಯಂತ ವೇಗವಾದ ತಂತಿ ಮಾಧ್ಯಮ, ಸಂವಹನ ಮಾಧ್ಯಮ ಯಾವುದು? ಸಂಪೂರ್ಣ ಆಂತರಿಕ ಪ್ರತಿಫಲನ. ಹಾಗಾದ್ರೆ ಇಷ್ಟು ಏನಪ್ಪ ಅಂದ್ರೆ ಕಾಮನ ಬಿಲ್ಲಿನ ಬಗ್ಗೆ ತಿಳ್ಕೊಂಡ್ವಿ. ಇನ್ನೇನ್ ತಿಳ್ಕೊಳ್ಳೋಣಪ್ಪ ಅಂದ್ರೆ ಇನ್ನೇನ್ ತಿಳ್ಕೊಳ್ಳೋಣ, ಏನು ವಾಯುಮಂಡಲದಲ್ಲಿನ ವಕ್ರೀಭವನ. ಅದು ವಾಯುಮಂಡಲದಲ್ಲಿನ ವಕ್ರೀಭವನ.